ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಆಕ್ಚುಲಿ ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು. ಕೇಳು. ನನ್ನ ಹತ್ರ ಏನ್ ಮುಜುಗರ ಕೇಳು, ಪರವಾಗಿಲ್ಲ. ಏನ್ ಗೊತ್ತಾಬೆ, ರಾತ್ರಿ ಎಲ್ಲ ಒಂಥರ ಕನ್ಸು. ಕೆಟ್ಟ ಕನ್ಸೇನ್ ರವಿತ? ಇಲ್ಲಪ್ಪ, ತುಂಬಾ ಕಲರ್ಫುಲ್ ಕನ್ಸು. ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಿರೋ ಹಾಗೆ, ಇಬ್ರೇ ಜೊತೆಯಲ್ಲಿ ಸುತ್ತಾಡ್ತಿರೋ ಹಾಗೆ, ಒಬ್ರಿಗೊಬ್ರು ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಿರೋ ಹಾಗೆ, ರೊಮ್ಯಾಂಟಿಕ್ ಡಿನ್ನರ್ ಮಾಡ್ತಿರೋ ಹಾಗೆ, ಎಷ್ಟು ಬ್ಯೂಟಿಫುಲ್ ಕನಸು ಗೊತ್ತಾ? ವಾವ್. ಬಟ್ ಈ ಕನಸು ಬರೀ ಕನಸಾಗಿರಲ್ಲ, ಇದನ್ನ ನನಸು ಮಾಡೋಣ. ಅಂದ್ರೆ ಅಭಿ, ನಾವು ನಿಜವಾಗ್ಲೂ ಹೊರಗಡೆ ಹೋಗ್ತೀವಾ? ಅಂದ್ರೆ ಯಾಕೆ ಹೀಗೆ ಕೇಳ್ತಿದ್ಯಾ? ಡೆಫಿನೆಟ್ಲಿ ನಿನ್ನ ಕನಸು ಏನು ಬಿದ್ದಿತ್ತೋ ಅದನ್ನು ನಿಜ ಮಾಡೋಣ. ಹಾಗಿದ್ರೆ ಹೋಗಣ. ಅಫ್ಕೋರ್ಸ್. ನೀನಾಗೆ ಕೇಳ್ತಿದ್ಯಾ ಅಂದ್ಮೇಲೆ ನಾನು ಇಲ್ಲ ಅಂತೀನ. ನನ್ನ ಎಲ್ಲ ಕೆಲಸಗಳನ್ನು ಹೋಲ್ಡ್ ಮಾಡಿ ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಅಬ್ಬಾ, ಅಂದ್ಕೊಂಡಿದ್ದ ಕೆಲಸ ಆಯಿತು. ಆದರೂ ಯಾಕೋ ಡೌಟ್ ಬರ್ತಿದೆಯಲ್ಲ, ನೀನು ಇಷ್ಟು ಬೇಗ ಒಪ್ಕೊಳ್ಳಲ್ವಲ್ಲ? ಒಪ್ಕೊಂಡೇ ಒಪ್ಕೋತಾನೆ. ನಾನು ಅಂತರ ಅಂತ ಬಲೆ ಬೀಸಿದ್ದೀನಲ್ಲ, ಅದು ಹೇಗೆ ತಾನೇ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ? ಆದರೂ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅಭಿ, ನಿಜವಾಗ್ಲೂ ನಾವು ಹೊರಗಡೆ ಹೋಗ್ತಿದೀವಾ? ಹ್ಞೂ, ಪ್ರಾಮಿಸ್ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ಡೌಟು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀನು ಲಾಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗಿದ್ದಾಗ ಅದೇ ನಮ್ಮ ಕನಸಿನ ಮನೆಗೆ ಕರ್ಕೊಂಡು ಹೋಗಿದ್ಯಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು, ನನಗೆ ಖುಷಿನೂ ಆಯಿತು. ಆದರೆ ತುಂಬ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುಂಬ ಎಕ್ಸೈಟಿಂಗ್ ಅನಿಸೋ ಜಾಗಕ್ಕೆ ಕರ್ಕೊಂಡು ಹೋಗು, ನಂಗೆ ಖುಷಿ ಆಗುತ್ತೆ. 100% ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ನಾನು ಈಗಲೇ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಅಂತರ, ನಾನು ನಿನ್ನನ್ನು ಡೆಫಿನೆಟ್ಲಿ ಹೊರಗೆ ಕರ್ಕೊಂಡು ಹೋಗ್ತೀನಿ, ಆದರೆ ಇವತ್ತಲ್ಲ, ನಾಳೆ. ಏನು ನಾಳೆನಾ? ಅಭಿ, ಈಗ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹಾಂ ಅಂತರ, ಒಂದು ಪರ್ಸ್ನಲ್ ಕೆಲಸ ಇದೆ, ಅದನ್ನ ಇವತ್ತು ಮುಗಿಸ್ಕೊಂಡ್ಬಿಡ್ತೀನಿ, ಬಟ್ ಡೆಫಿನೆಟ್ಲಿ ನಾಳೆ ಹೋಗೋಣ. ಪರ್ಸ್ನಲ್ ಕೆಲಸನ? ಆ ದರಿದ್ರ ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ನಿನ್ನ ಪರ್ಸ್ನಲ್ ಕೆಲಸ ಆಗೋಯ್ತಾ? ಅಲ್ಲ ಅಭಿ, ಹೆಂಡತಿನ ಹೊರಗೆ ಕರ್ಕೊಂಡು ಹೋಗೋದು ಪರ್ಸ್ನಲ್ ಕೆಲಸ ಅಲ್ವಾ? ಅದು ಬಿಟ್ಟು ಪರ್ಸ್ನಲ್ ಕೆಲಸ ಇನ್ಯಾವುದಿರುತ್ತೆ? ಅಲ್ಲ, ಯಾವಾಗ್ಲೂ ಹೇಳ್ತಿರ್ತಿದ್ದೆ ನಿನ್ ಬಿಟ್ಟು ಈ ಜಗತ್ತಲ್ಲಿ ದೊಡ್ಡದು ಯಾವುದೂ ಇಲ್ಲ ಅಂತ. ಅದು ಇದೇನಾ? ನಿನಗೆ ನಾನು ಮುಖ್ಯ ಅಲ್ವಾ? ಅಥವಾ ನಿನ್ನ ಪ್ರಯಾರಿಟೀಸ್ ಬೇರೆ ಇದೆಯಾ? ರಿಲ್ಯಾಕ್ಸ್ ಅಂದ್ರ, ನಾನು ಇನ್ನೂ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಲ್ವಾ, ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಟ್ ಎನಿ ಕಾಸ್ಟ್ ಈ ಪ್ರಾಮಿಸ್ನ ನಾನು ಬ್ರೇಕ್ ಮಾಡಲ್ಲ. ಅದು ಮುಂಚೆನೇ ಕಮಿಟ್ ಆಗಿರೋ ಒಂದು ಕೆಲಸ ಇದೆ. ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ಬಟ್ ಖಂಡಿತವಾಗ್ಲೂ ನಾಳೆ ಹೋಗೋಣ. ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ಯಾವಾಗಿಂದ ನಿನಗೆ ಪರ್ಸ್ನಲ್ ಆಯಿತು ಅಭಿ? ಹೆಂಡತಿ ಇಲ್ಲಿ ಬಾಯ್ ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ತಿದ್ದಾಳೆ, ಆದರೂ ನಿನಗೆ ಲೀಲಾನ ಹೊರಗೆ ಕರ್ಕೊಂಡು ಹೋಗಬೇಕು ಅಲ್ವಾ? ಅಂತರ, ನೀನು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇದೆಯಾ? ಇದನ್ನ ಆಮೇಲೆ ಮಾತಾಡೋಣ. ಬಟ್ ನಾನು ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ, ಇಟ್ಸ್ ಅ ಪ್ರಾಮಿಸ್. ನಾನು ಮಾತಾಡ್ತಾನೆ ಇದ್ದೀನಿ, ಕೋಪದಲ್ಲಿದ್ಯಾ ಅಂತ ಹೇಳಿ ಮಾತು ಮರೆಸ್ಬಿಟ್ಟು ಹೋಗ್ತೀಯಾ? ಮಾಡ್ತೀನಿರು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.